ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಜೈ ಜೈ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಶ್ರೋತ್ರಿಗಳೇ ಈ ದಿನ ನಾವು ಶ್ರೇಷ್ಠ ಜ್ಞಾನಿಗಳಾದಂತಹ ಮತ್ಸ್ಯೇಂದ್ರನಾಥ ಹಾಗೂ ಅವರ ಶಿಷ್ಯರಾದ ಗೋರಕ್ಷನಾಥರ ಚರಿತ್ರೆಯನ್ನು ಕೇಳೋಣ ಒಂದಾನೊಂದು ಸಮಯದಲ್ಲಿ ಶ್ರೀ ಕೈಲಾಸವಾಧಿಪತಿಯಾದ ಶಂಕರನು ಪಾರ್ವತೀ ದೇವಿಗೆ ರಾಮ ಮಂತ್ರದ ಮಹಿಮೆಯನ್ನು ಹೇಳುತ್ತಿದ್ದಾಗೆ ಆ ಸಮುದ್ರದಲ್ಲಿ ತುಂಗು ಗರ್ಭಿಣಿಯಾಗಿದ್ದ ಒಂದು ಮತ್ಸ್ಯವು ಈ ಶ್ರೀರಾಮ ಮಂತ್ರದ ಮಹಿಮೆಯನ್ನು ಕೇಳುತ್ತಲಿತ್ತು ಮತ್ತು ಕೈಲಾಸಪತಿ ಪರಮೇಶ್ವರನ ಹಾಗೂ ಪಾರ್ವತಿಯ ದರ್ಶನಕ್ಕಾಗಿ ಆಗಾಗ್ಗೆ ಮೇಲೆ ಬಂದು ಅತ್ತಿತ್ತ ಸಂಚರಿಸುತ್ತಲಿತ್ತು ಈ ಹಿಂದೆ ತಾಯಿಯ ಗರ್ಭದಲ್ಲಿದ್ದುಕೊಂಡು ಪ್ರಹ್ಲಾದನು ನಾರದೋಪದೇಶವನ್ನು ಗ್ರಹಿಸಿದಂತೆ ಶ್ರೀರಾಮ ತಾರಕ ಮಂತ್ರೋಪದೇಶವನ್ನು ಕೇಳಿದ ಆ ಮತ್ಸ್ಯ ಗರ್ಭದಲ್ಲಿದ್ದ ಶಿವಾಂಶ ಸಂಭೂತನಾದ ಜೀವನು ಬಹುಕಾಲ ಮತ್ಸ್ಯ ಗರ್ಭದಲ್ಲಿಯೇ ಇದ್ದು ದಿವ್ಯ ಜ್ಞಾನವನ್ನು ಹೊಂದಿ ಮನುಷ್ಯ ರೂಪದಿಂದ ಭೂಮಿಯ ಮೇಲೆ ಅವತರಿಸಿದರು ಮತ್ಸ್ಯ ಗರ್ಭದಿಂದ ಅವತರಿಸಿದ್ದರಿಂದಲೇ ಅವನಿಗೆ ಮತ್ಸ್ಯೇಂದ್ರನಾಥ ಎಂಬ ಹೆಸರು ಪ್ರಸಿದ್ಧವಾಯಿತು ಮತ್ಸ್ಯೇಂದ್ರನಾಥನು ಸಾಕ್ಷಾತ್ ಶಿವಾಂಶಜನಾದ್ದರಿಂದ ಜ್ಞಾನ ವೈರಾಗ್ಯ ಸಂಪನ್ನನಾಗಿದ್ದನು ಬ್ರಹ್ಮಜ್ಞಾನಿಯು ಸದ್ಗತಿಪ್ರದನು ಸರ್ವ ಚೈತನ್ಯ ಸ್ವರೂಪನು ಆಗಿದ್ದ ಮತ್ಸ್ಯೇಂದ್ರನಾಥನು ಸಕಲ ವಿದ್ಯಾ ಪಾರಂಗತನು ದಿವ್ಯ ತೇಜ ಕುಂಜನು ಜನನಾರಭ್ಯ ಭಾವವುಳ್ಳವನು ಆಗಿದ್ದನು ಸ್ವೇಚ್ಛೆಯಿಂದ ಪ್ರಯಾಣ ಮಾಡುತ್ತ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯುತ್ತಾ ನನಗೆ ದೊರೆತಷ್ಟು ಭಿಕ್ಷಾನ್ನದಿಂದ ತೃಪ್ತಿ ಪಡೆಯುತ್ತಾ ಶಿವ ಭಜನಾಸಕ್ತನಾಗಿ ಸದಾ ಕಾಲ ಅರಣ್ಯದಲ್ಲಿಯೇ ಸಂಚರಿಸುತ್ತಾ ವೈರಾಗ್ಯ ಭಾವದಿಂದ ಹಠಯೋಗ ಮೊದಲಾದ ಅನೇಕ ತಪಸ್ಸುಗಳನ್ನು ಹನ್ನೆರಡು ವರ್ಷಗಳವರೆಗೆ ಆಚರಿಸಿ ಸರ್ವ ಸಿದ್ಧಿಗಳನ್ನು ಕರಗತ ಮಾಡಿಕೊಂಡಿದ್ದನು ಒಂದು ಸಲ ಮತ್ಸ್ಯೇಂದ್ರನಾಥನು ಪ್ರಯಾಣ ಮಾಡುತ್ತಾ ಮಾಡುತ್ತಾ ಒಂದು ನಗರಕ್ಕೆ ಬಂದನು ಪದ್ಧತಿಯಂತೆ ಭಿಕ್ಷೆ ಬೇಡುತ್ತಾ ಮನೆ ಮನೆಗೆ ಅಡ್ಡಾಡುವಾಗ ಮತ್ಸ್ಯಂದ್ರನಾಥನು ಓರ್ವ ಗಣ್ಯ ಶ್ರೀಮಂತನ ಮನೆಗೆ ಭಿಕ್ಷೆ ಬೇಡಲು ಬಂದು ಬಾಗಿಲಲ್ಲಿ ನಿಂತನು ಆ ಮನೆಯ ಸಾಹುಕಾರನ ಹೆಂಡತಿಯು ರುದ್ರಾಕ್ಷಿಮಾಲೆಯಿಂದ ಅಲಂಕೃತನಾಗಿರುವ ಈ ಮಹಾ ತೇಜಸ್ವಿಯನ್ನು ನೋಡಿ ನಮ್ರತೆಯಿಂದಲೂ ಪೂರ್ಣ ಸಂಪೂರ್ಣ ಭಕ್ತಿಯಿಂದಲೂ ಆತನಿಗೆ ನಮಸ್ಕರಿಸಿ ಸ್ವಾಮಿ ತಾವು ಯಾರು ಎಲ್ಲಿಂದ ದಯಮಾಡಿಸಿದ್ದೀರಿ ಎಂದು ಸಹಜವಾಗಿ ಕೇಳಿದಳು ಆಗ ಮತ್ಸ್ಯೇಂದ್ರನಾಥನು ಆ ಸಾಧ್ವಿಯ ಭಕ್ತಿಯನ್ನು ಭಾವನೆಯನ್ನು ಅರಿತು ಅಮ್ಮ ನಾನು ಶೂನ್ಯ ನಿರಂಜನ ದೇಶದವನು ಅದನ್ನು ಯೋಗದೃಷ್ಟಿ ಸುಖಾಧಿಕಾರಿಗಳು ಮಾತ್ರ ಬಲ್ಲರು ಎಂದು ಹೇಳಲು ಆ ಶ್ರೀಮಂತಿನಿಯು ಸ್ವಾಮಿಯೇ ನಾನೋರ್ವ ಸಂತಾನವಿಲ್ಲದ ಸ್ತ್ರೀಯು ಮನೆಯಲ್ಲಿ ಸಕಲ ಸಂಪತ್ತುಗಳ ರಾಶಿಗಿದ್ದರೂ ಸಂತಾನ ಸೌಭಾಗ್ಯವಿಲ್ಲದ್ದರಿಂದ ಎಲ್ಲವೂ ನನ್ನ ಭಾಗಕ್ಕೆ ಶೂನ್ಯಮಯವಾಗಿದೆ ಸಂತಾಪವಿಲ್ಲದೆ ನಾನು ನನ್ನ ಪತಿದೇವರು ಕೊರಗುತ್ತಿದ್ದೇವೆ ನಮ್ಮ ಮೇಲೆ ಕೃಪೆ ದೋರಿ ಸಂತಾನ ಭಾಗ್ಯವನ್ನು ಅನುಗ್ರಹಿಸಬೇಕು ಎಂದು ಪರಿಪರಿಯಾಗಿ ಬೇಡಿಕೊಂಡಳು ಆಗ ಮತ್ಸ್ಯೇಂದ್ರನಾಥನು ಆಕೆಯಲ್ಲಿ ಕನಿಕರವುಳ್ಳವನಾಗಿ ಸ್ವಹಸ್ತದಿಂದ ವಿಭೂತಿಯನ್ನು ಮಂತ್ರಿಸಿ ಆಕೆಯ ಹಸ್ತದಲ್ಲಿ ಇಡುತ್ತ ತಾಯಿ ಈ ಮಂತ್ರಿಸಿದ ವಿಭೂತಿಯನ್ನು ನೀನು ಸೇವಿಸುವುದರಿಂದ ನಿನಗೆ ಖಂಡಿತವಾಗಿ ಪುತ್ರ ಸಂತಾನವಾಗುವುದು ಈ ವಿಭೂತಿಯ ಸೇವನೆಯಿಂದ ಜನಿಸಿದ ಪುತ್ರನು ದೇವತಾ ಪುರುಷನಾಗುತ್ತಾನೆ ಆದರೆ ಈ ಭಸ್ಮದ ವಿಷಯವನ್ನು ಯಾರೆದುರು ಹೇಳಕೂಡದು ಎಂದು ಹೇಳಿ ಭಿಕ್ಷೆ ಸ್ವೀಕರಿಸಿ ಮುಂದೆ ಪ್ರಯಾಣ ಮಾಡಿದನು ಮತ್ಸ್ಯೇಂದ್ರನಾಥನಿಂದ ಪಡೆದ ಪ್ರಸಾದವನ್ನು ಆ ಸಾಧ್ವಿಯು ದೇವರ ಜಗುಲಿಯ ಮೇಲಿಟ್ಟು ಆನಂದದ ಭರದಲ್ಲಿ ಈ ವಿಷಯವನ್ನು ತನ್ನ ಆಪ್ತ ಸಖಿಗೆ ತಿಳಿಸಿದಳು ಆದರೆ ಆ ವಿವೇಕರಹಿತಳಾದ ಸಖಿಯು ಸಾಹುಕಾರನಿಗೆ ತಾಯಿ ಜೋಗಿಗಳು ಮಹಾ ಮೋಸಗಾರರಿರುತ್ತಾರೆ ಏನಾದರೂ ಮಂತ್ರಿಸಿಕೊಟ್ಟು ಸ್ತ್ರೀಯರನ್ನು ಮೋಸಗೊಳಿಸಿ ಮಾನಭಂಗ ಮಾಡುವರು ಈ ಸಂಗತಿ ಎಷ್ಟೋ ಕಡೆ ಆಗಿದೆ ಆದ್ದರಿಂದ ಆ ಮಂತ್ರಿಸಿದ ವಿಭೂತಿಯನ್ನು ಚೆಲ್ಲಿಬಿಡು ಎಂದು ಹೇಳಲು ಸಾಹುಕಾರಣಿಯು ಅವಿವೇಕತನದಿಂದ ಆ ಮಂತ್ರಿಸಿದ ಭಸ್ಮವನ್ನು ಗೋಮಯವನ್ನು ಹಾಕುವ ಗುಂಡಿಯಲ್ಲಿ ಚೆಲ್ಲಿಬಿಟ್ಟಳು ಹನ್ನೆರಡು ವರ್ಷಗಳ ನಂತರ ಮತ್ಸ್ಯೇಂದ್ರನಾಥನು ತನ್ನ ಪ್ರಯಾಣದ ದಾರಿಯಲ್ಲಿ ಆಕಸ್ಮಿಕವಾಗಿ ಅದೇ ನಗರಕ್ಕೆ ಬಂದನು ಮತ್ತು ಅದೇ ಸಾಹುಕಾರಣಿಯ ಮನೆಗೆ ಬಂದು ಭಿಕ್ಷಾಂದೇಹಿ ಎಂದು ನಿಂತನು ಆಗ ಅದೇ ಸಾಹುಕಾರಣಿಯು ಭಿಕ್ಷ ಸಲ್ಲಿಸಲು ಹೊರಗೆ ಬಂದಾಗ ಮತ್ಸ್ಯೇಂದ್ರನಾಥನು ಆ ಯುವತಿಯನ್ನು ಗುರುತಿಸಿದನು ಆ ಸಾಹುಕಾರಣಿಯು ಯೋಗಿಯನ್ನು ಗುರುತಿಸಿದಳು ಅವರೇರ್ವರೆಗೂ ಈ ಪೂರ್ವದಲ್ಲಿ ನಡೆದಿದ್ದ ವಿಷಯ ಸ್ಮರಣೆಗೆ ಬಂದಿತು ಆಗ ಮತ್ಸ್ಯೇಂದ್ರನಾಥ ಮುನಿವರಿಯನು ತಾಯಿ ಈ ಹಿಂದೆ ಪುತ್ರ ಸಂತಾನ ಪಡೆಯುವುದಕ್ಕಾಗಿ ನಿನಗೆ ವಿಭೂತಿಯನ್ನು ಮಂತ್ರಿಸಿಕೊಟ್ಟಿದ್ದೆ ಆ ವಿಭೂತಿಯಿಂದ ಪುತ್ರ ಸಂತಾನವೂ ಆಗಿರಲೇಬೇಕು ಅಲ್ಲವೇ ಆ ಪುತ್ರನನ್ನು ನನಗೆ ತಂದು ತೋರಿಸು ಆಶೀರ್ವದಿಸಿ ಹೋಗುವೆ ಎಂದು ಕೇಳಲಾಗಿ ಆ ಸಾಧ್ವಿಗೆ ಏನು ಉತ್ತರ ಕೊಡುವುದಕ್ಕೆ ಧೈರ್ಯವಾಗಲಿಲ್ಲ ಯಾಕೆಂದರೆ ಆ ಮುನಿವರಿಯ ಎಷ್ಟು ತೇಜಸ್ವಿಯಾಗಿದ್ದನೋ ಅಷ್ಟೇ ಕೂಪುದವನೂ ಆಗಿದ್ದನು ಮತ್ಸ್ಯೇಂದ್ರ ಮುನಿವರಿಯನು ಆ ಸಾಧ್ವಿಗೆ ತಾಯಿ ನಿಜ ಹೇಳು ನಾನು ಮಂತ್ರಿಸಿಕೊಟ್ಟಿದ್ದ ವಿಭೂತಿ ಎಲ್ಲಿದೆ ಎಲ್ಲಿಯಾದರೂ ಬಿಸಾಡಿರುವೆಯಾ ಎಂದು ಗತ್ತರಿಸಿ ಕೇಳಲು ಆ ಸಾಧ್ವಿಯು ಭಯಗೊಂಡವಳಾಗಿ ಸ್ವಾಮಿ ನನ್ನ ಅವಿವೇಕದಿಂದಾಗಿ ಪರರ ಉಪದೇಶವನ್ನು ಕೇಳಿ ಅಜ್ಞಾನ ವಶದಿಂದ ತಾವು ಆಮಂತ್ರಿಸಿಕೊಟ್ಟಿದ್ದ ವಿಭೂತಿಯನ್ನು ಆ ಗೋಮಯದ ಕುಂಡದಲ್ಲಿ ಬಿಸಾಕಿದೆನು ನನ್ನ ಅಪರಾಧವನ್ನು ಕ್ಷಮಿಸಬೇಕು ಎಂದು ಬೇಡಿಕೊಂಡಳು ಮತ್ಸ್ಯೇಂದ್ರನಾಥನು ನಿಜ ವಿಷಯವನ್ನು ತನ್ನ ಜ್ಞಾನ ದೃಷ್ಟಿಯಿಂದ ಅರಿತು ಮೂಢ ಹೆಂಗಸರ ಬುದ್ಧಿಯೇ ಇಷ್ಟು ಎಂದು ತನ್ನಲ್ಲಿಯೇ ನಕ್ಕನು ಅನಂತರ ಮತ್ಸೇಂದ್ರನಾಥನು ಆ ಗೋಮಯದಿಂದ ತುಂಬಿದ್ದ ಗುಂಡಿಯ ಸಮೀಪಕ್ಕೆ ಹೋಗಿ ಏಹಿ ಎಂದೆನಲು ಆ ಗೋಮಯದ ಗುಂಡಿಯೊಳಗಿಂದ ಮಹಾಗುರೋ ಎಂದು ಪ್ರತಿಧ್ವನಿಯಾಯಿತು ಕೂಡಲೇ ಮತ್ಸೇಂದ್ರನಾಥನು ಸಾಹುಕಾರನ ಸೇವಕರ ಸಹಾಯದಿಂದ ಅಲ್ಲಿ ಕೂಡಿ ಹಾಕಿದ್ದ ಗೋಮಯವನ್ನೆಲ್ಲ ತೆಗೆಯಿಸಲು ಆ ಗುಂಡಿಯಲ್ಲಿ ಹನ್ನೆರಡು ವರ್ಷದ ಓರ್ವ ಬಾಲಕನು ಪೂರ್ಣಿಮೆಯ ಚಂದ್ರನೋಪಾದಿಯಲ್ಲಿ ಯಾವ ವಿಧವಾದ ವಿಕಾರಗಳಿಲ್ಲದೆಯೇ ಯೋಗಾಸನಾರೂಢನಾಗಿ ಕುಳಿತಿದ್ದನು ಈ ದೃಶ್ಯವನ್ನು ಸಾವಿರಾರು ಜನರು ನೋಡಿ ಆಶ್ಚರ್ಯಗೊಂಡರು ಮತ್ಸ್ಯೇಂದ್ರನಾಥನು ಆತನ ಹತ್ತಿರ ಹೋಗಿ ತನ್ನ ವರದ ಹಸ್ತವನ್ನು ಆ ಬಾಲಕನ ತಲೆಯ ಮೇಲಿಡಲು ಆ ಬಾಲಕನು ನಿದ್ದೆಯಿಂದ ಎಚ್ಚೆತ್ತವನಂತೆ ಎದ್ದು ಮತ್ಸ್ಯೇಂದ್ರನಾಥನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತನು ಆ ನಂತರ ಮತ್ಸ್ಯೇಂದ್ರನಾಥನು ಆ ಬಾಲಕನಿಗೆ ಗೋಕ್ಷನಾಥನೆಂದು ಹೆಸರಿಟ್ಟು ಕರೆದನು ಯಾಕೆಂದರೆ ಆತನು ಹನ್ನೆರಡು ವರ್ಷಗಳ ಕಾಲ ಗೋಮಯದ ರಕ್ಷಣೆಯಲ್ಲಿಯೇ ಬೆಳೆದಿದ್ದನು ಈ ಎಲ್ಲ ಅದ್ಭುತ ದೃಶ್ಯವನ್ನು ನೋಡುತ್ತಾ ನಿಂತಿದ್ದ ಸಾಹುಕಾರನು ಅವನ ಹೆಂಡತಿಯು ಆಶ್ಚರ್ಯಪಟ್ಟರು ತಮ್ಮ ಅವಿವೇಕತನದಿಂದ ಪುತ್ರ ಸಂತಾನ ಭಾಗ್ಯ ತಪ್ಪಿಹೋಯಿತಲ್ಲ ಎಂದು ಮೊಮ್ಮಲ ಮರುಗಿದರು ಮತ್ಸ್ಯೇಂದ್ರನಾಥನು ದಯಾಳುವಾಗಿದ್ದುದರಿಂದ ಈ ಘಟನೆ ಅವಿವೇಕತನದಿಂದ ನಡೆದಿದೆ ಎಂಬುದನ್ನು ಅರಿತು ಆ ಶ್ರೀಮಂತನಿಗೆ ಮತ್ತೊಂದು ಪುತ್ರ ಸಂತಾನವಾಗಲಿ ಎಂದು ಹರಸಿ ಆಶೀರ್ವಾದ ಮಾಡಿ ಗೋರಕ್ಷನಾಥನನ್ನು ಮಾತ್ರ ತನ್ನ ಹಿಂದೆ ಕರೆದುಕೊಂಡು ದೇಶ ಸಂಚಾರಕ್ಕೆ ಹೋದನು ಮತ್ಸೇಂದ್ರನಾಥನು ಗೋರಕ್ಷನಾಥನನ್ನು ತನ್ನ ಶಿಷ್ಯನೆಂದು ಪರಿಗ್ರಹಿಸಿ ಅವನಿಗೆ ಯೋಗವನ್ನು ಶಿವಶಕ್ತಿ ತಾರಕ ಮಂತ್ರವನ್ನು ಶ್ರೀರಾಮ ತಾರಕ ಮಂತ್ರವನ್ನು ಉಪದೇಶಿಸಿದನು ತನ್ನ ಯೋಗ ಸಿದ್ಧಿ ಗೋರಕ್ಷನಾಥನಿಗೆ ಕಲಿಸುತ್ತಾಗಿದ್ದನು ಗೋರಕ್ಷನಾಥನಾದರೂ ತನ್ನ ಗುರುವೇ ತನ್ನ ಸರ್ವಸ್ವವೆಂದು ಭಾವಿಸಿ ಗುರುವಿನ ಸೇವೆಯನ್ನು ಒಳ್ಳೆಯ ನಿಷ್ಠೆಯಿಂದ ಮಾಡಿ ಮತ್ಸ್ಯೇಂದ್ರನಾಥನ ಅನುಗ್ರಹಕ್ಕೆ ಪಾತ್ರನಾದನು ಮತ್ಸ್ಯೇಂದ್ರನಾಥನು ಗೋರಕ್ಷನಾಥನು ದೇಶ ಸಂಚಾರ ಮಾಡುತ್ತಾ ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ಒಂದು ನಗರಕ್ಕೆ ಬಂದರು ಗೋರಕ್ಷನಾಥನು ತನ್ನ ಗುರುವಿನ ಆದೇಶದಂತೆ ಆ ನಗರದಲ್ಲಿ ಭಿಕ್ಷಾಟನೆ ಮಾಡಲು ಬಂದು ಮನೆ ಒಂದು ಮನೆಗೆ ಹೋಗಿ ಭಿಕ್ಷಾಂದೇಹಿ ಎನ್ನಲು ಆ ಮನೆಯ ಒಡತಿಯು ಗೋರಕ್ಷನಾಥನಿಗೆ ಬಗೆ ಬಗೆಯ ಪಂಚ ಪಕ್ವಾನ್ನಗಳ ಎಡೆಯನ್ನು ಭಿಕ್ಷೆಯ ಜೋಳಿಗೆಗೆ ಸಲ್ಲಿಸಿದಳು ಗೋರಕ್ಷನಾಥನು ಆ ಭಿಕ್ಷೆಯ ಎಡೆಯನ್ನು ತನ್ನ ಗುರುವಿಗೆ ಅರ್ಪಿಸಲು ಮತ್ಸ್ಯೇಂದ್ರನಾಥನು ಆ ಭಿಕ್ಷೆಯ ಎಡೆಯನ್ನು ತನ್ನ ಇಷ್ಟ ದೇವತೆಗೆ ನೈವೇದ್ಯ ಮಾಡಿ ಆ ಪಂಚ ಪಕ್ವಾನ್ನದ ರುಚಿಯನ್ನು ಮನಸ ಮೆಚ್ಚಿ ಎಲ್ಲವನ್ನೂ ತಾನೇ ತಿಂದು ಮುಗಿಸಿದನು ಮರುದಿನವೂ ಮತ್ಸ್ಯೇಂದ್ರನಾಥನು ತನ್ನ ಶಿಷ್ಯನಿಗೆ ಗೋರಕ್ಷನಾಥ ನಿನ್ನ ಭಿಕ್ಷೆಯ ನಿನ್ನ ಭಿಕ್ಷೆಯಿಂದ ತಂದ ಪಂಚಪಕ್ವಾನ್ನದ ಎಡೆಯನ್ನು ಈ ದಿನವೂ ಬೇಡಿ ತೆಗೆದುಕೊಂಡು ಬಾ ನೆನ್ನೆ ಸೇವಿಸಿದ ಎಡೆ ಬಹು ರುಚಿಯಾಗಿತ್ತು ಈ ದಿನವು ಅಂಥದೇ ಎಡೆಯನ್ನು ಅದೇ ಮನೆಯಿಂದ ಬೇಡಿ ತೆಗೆದುಕೊಂಡು ಬಾ ಎಂದು ಹೇಳಲು ಗೋರಕ್ಷನಾಥನು ಆಜ್ಞೆ ಗುರುದೇವ ಎಂದು ಭಿಕ್ಷೆಗೆ ಹೊರಟನು ಗೋರಕ್ಷನಾಥನು ಹಿಂದಿನ ದಿನ ಭಿಕ್ಷೆಗೆ ಹೋದ ಮನೆಗೆ ಹೋಗಿ ಭಿಕ್ಷಾಂತೇಹಿ ಎಂದು ನಿಲ್ಲಲು ಆ ಮನೆಯ ಒಡತಿಯು ಅಂದು ಮಾಡಿದ್ದ ರೊಟ್ಟಿ ಪಲ್ಲೆಯ ಎಡೆಯನ್ನು ತಂದು ನೀಡಲು ಬಂದಳು ಆಗ ಗೋರಕ್ಷನಾಥನು ಅಮ್ಮ ನಿನ್ನೆ ನೀವು ನೀಡಿದ ಪಕ್ವಾನ್ನದ ಎಡೆಯನ್ನೇ ಇಂದು ನೀಡಬೇಕು ನಮ್ಮ ಗುರುಗಳು ಅದೇ ಬಗೆಯ ರುಚಿ ರುಚಿಯಾದ ಎಡೆಯನ್ನೇ ಸೇವಿಸಲು ಇಚ್ಛಿಸಿದ್ದಾರೆ ಎನ್ನಲು ಆ ಒಡತಿಯು ಅಯ್ಯ ನಿನ್ನೆ ನಮ್ಮ ಮಗನ ಹುಟ್ಟಿದ ಹಬ್ಬವಿತ್ತು ಆದ್ದರಿಂದ ಬಗೆ ಬಗೆಯ ಖಾದ್ಯಗಳನ್ನು ಮಾಡಿದ್ದೆವು ಅದನ್ನೇ ನಿನಗೆ ಸಲ್ಲಿಸಿದ್ದೆವು ಈ ದಿನ ನಾವು ಇದೇ ರೊಟ್ಟಿ ಪಲ್ಯ ಮಾಡಿದ್ದೇವೆ ಇದನ್ನೇ ತೆಗೆದುಕೊಂಡು ಮುಂದೆ ನಡೆ ದಿನವೂ ಅಂಥದೇ ರುಚಿ ರುಚಿಯ ಖಾದ್ಯಗಳನ್ನು ಮಾಡಲು ನಮಗೆ ದೇವರು ಮಹಾ ಐಶ್ವರ್ಯವನ್ನೇನು ಕೊಟ್ಟಿಲ್ಲ ದೇವರು ಕೊಟ್ಟಿದುದರಲ್ಲಿಯೇ ನಾನು ನಿನಗೆ ಒಂದಿಷ್ಟು ಬಡಿಸುತ್ತಿದ್ದೇನೆ ಎಂದು ಹೇಳಿದಳು ಆಗ ಗೋರಕ್ಷನಾಥನು ಅಮ್ಮ ನನಗೆ ನೀವು ನಿನ್ನೆ ನೀಡಿದ ತರ ತರದ ಖಾದ್ಯಗಳನ್ನೇ ಮಾಡಿ ಭಿಕ್ಷೆ ನೀಡಿರಿ ಇಲ್ಲದಿದ್ದರೆ ನಾನು ಇಲ್ಲಿಂದ ಮುಂದೆ ಹೋಗುವುದೇ ಇಲ್ಲ ಎಂದು ಹಠ ಹಿಡಿದನು ಆಗ ಆ ಒಡ್ತಿಯು ನೀ ಸನ್ಯಾಸಿ ನಾಯಿಯಂತೆ ಅನ್ನಕ್ಕೆ ಜಗಳವಾಡಬಾರದು ಸುಮ್ಮನೆ ನಾವು ನೀಡಿದ್ದನ್ನು ತೆಗೆದುಕೊಂಡು ಮುಂದೆ ಹೋಗು ಎಂದಳು ಅದಕ್ಕೆ ಗೋರಕ್ಷನಾಥನು ತಾಯಿ ನಾನು ನಾಯಿಗಿಂತಲೂ ಕೇಳು ನಿಜ ಆದರೆ ಸದ್ಯ ನಮ್ಮ ಗುರುವಿನ ಆಜ್ಞೆಯಂತೆ ನಾನು ಪಂಚಪಕ್ವಾನ್ನಗಳ ಭಿಕ್ಷೆಯನ್ನೇ ಒಯ್ಯಬೇಕಾಗಿದೆ ನೀವು ಈಗ ಅವಶ್ಯ ಮಾಡಿಯಾದರೂ ನನಗೆ ಭಿಕ್ಷ ನನ್ನ ಭಿಕ್ಷೆಗೆ ಹಾಕಬೇಕು ಎಂದನು ಈ ಗೋರಕ್ಷನಾಥನ ಹಠವನ್ನು ಕಂಡು ಆ ಒಡತಿಗೆ ಬಹು ಕ್ರೋಧವುಂಟಾಯಿತು ಅಂತಲೇ ಅವಳು ಏಯ್ ನೀನು ನಿನ್ನ ಕಣ್ಣನ್ನು ಕಿತ್ತು ಕೊಟ್ಟರು ನಾನು ಭಿಕ್ಷೆಗಳನ್ನು ಮಾಡಿ ಹಾಕಲಾರೆ ಎಂದಳು ಆಗ ಅದಕ್ಕೆ ಗೋರಕ್ಷನಾಥನು ಅಮ್ಮ ನಿನ್ನ ಭಕ್ಷ್ಯಗಳಿಗೆ ಭಕ್ಷ್ಯಗಳಿಗೆ ನನ್ನ ಕಣ್ಣುಗಳು ಸಮ ನನ್ನ ಕಣ್ಣುಗಳನ್ನು ಬೇಕಾದರೆ ಕಿತ್ತು ಕೊಡುವೆ ಆವಾಗಲಾದರೂ ಭಕ್ಷ್ಯಗಳನ್ನು ಮಾಡಿ ಈ ಜೋಳಿಗೆಗೆ ಹಾಕು ಅಂದವನೇ ನನ್ನ ಒಂದು ಕಣ್ಣನ್ನು ಕೈಯಿಂದ ಮೀಟಿ ಕಿತ್ತು ಆ ಮನೆಯ ಒಡತಿಯ ಮುಂದೆ ನೀಡಿದನು ಕೂಡಲೇ ಆ ಒಡತಿಯು ಭಯದಿಂದಲೂ ಆಶ್ಚರ್ಯದಿಂದಲೂ ಒಳಗೆ ಹೋಗಿ ಬಹು ಬೇಗನೆ ಈ ಮೊದಲು ದಿನಮ ಈ ಹಿಂದಿನ ದಿನ ಮಾಡಿದ್ದ ಭಕ್ಷ್ಯಗಳನ್ನೇ ಸಿದ್ಧಪಡಿಸಿ ತಂದು ಗೋರಕ್ಷನಾಥನ ಜೋಳಿಗೆಗೆ ಹಾಕಿ ಅಯ್ಯ ಬೇಗನೆ ಮುಂದೆ ನಡೆ ಎಂದು ಹೇಳಿ ಒಳಗೆ ಹೋಗಿ ಭಯದಿಂದ ಕದವನ್ನು ಹಾಕಿಕೊಂಡಳು ಗೋರಕ್ಷನಾಥನು ಬಹು ಆನಂದದಿಂದ ಆ ಒಡತಿಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ತನ್ನ ಗುರುವಿನ ಇಚ್ಛೆ ಈಡೇರಿತಲ್ಲ ಎಂದು ತನ್ನ ಗುರುವಿನೆಡೆಗೆ ಅವಸರದಿಂದಲೇ ಬಂದನು ಗೋರಕ್ಷನಾಥನು ತಂದಿದ್ದ ಪಂಚ ಪಕ್ವಾನ್ನ ಭಕ್ಷ್ಯಗಳನ್ನು ನೋಡಿ ಮತ್ಸ್ಯೇಂದ್ರನಾಥನು ಬಹಳ ಸಂತೋಷಪಟ್ಟು ಎಂದಿನಂತೆ ಅವುಗಳನ್ನು ಭಗವಂತನಿಗೆ ನಿವೇದನ ಮಾಡಿ ಭಕ್ಷ್ಯಗಳನ್ನು ಭುಂಜಿಸಬೇಕೆನ್ನುವಷ್ಟರಲ್ಲಿ ಗೋರಕ್ಷನಾಥನು ತನ್ನ ಒಂದು ಕಣ್ಣನ್ನು ಮುಚ್ಚಿಕೊಂಡಿರುವುದನ್ನು ನೋಡಿ ವತ್ಸ ಇದೇನು ಒಂದು ಕಣ್ಣು ಮುಚ್ಚಿಕೊಂಡಿರುವೆಯಲ್ಲ ಗಾಯವೇನಾದರೂ ಆಗಿದೆಯೇ ಎಂದು ಕೇಳಿದನು ಆಗ ಗೋರಕ್ಷನಾಥನು ನಡೆದ ವೃತ್ತಾಂತವನ್ನೆಲ್ಲ ಹೇಳಲು ಮತ್ಸೇಂದ್ರನಾಥನು ಅತ್ಯಾನಂದದಿಂದ ತನ್ನ ಶಿಷ್ಯನನ್ನು ಅಪ್ಪಿಕೊಂಡು ಗೋರಕ್ಷ ನಾನು ಆಶಿಸಿದ ಭಕ್ಷ್ಯಗಳಿಗಾಗಿ ನೀನು ನಿನ್ನ ಒಂದು ಕಣ್ಣು ಕಳೆದುಕೊಳ್ಳಬೇಕೆ ಎನ್ನಲು ಗೋರಕ್ಷನಾಥನು ಗುರುವೆ ಇದಕ್ಕೆ ಿಂತ ಬೇರೆ ಉಂಟೆ ನನಗೆ ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಹೇಳಿದವನೇ ಉಳಿದಿದ್ದ ಇನ್ನೊಂದು ಕಣ್ಣನ್ನು ಕಿತ್ತು ಅದನ್ನು ತನ್ನ ಗುರುವಿನ ಪಾದ ಕಮಲಗಳಿಗೆ ಅರ್ಪಿಸಿ ಗುರುವೇ ಈಗಲಾದರೂ ಅನುಗ್ರಹಿಸಿ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆಗ ಮತ್ಸೇಂದ್ರನಾಥನು ತನ್ನ ಶಿಷ್ಯ ಗೋರಕ್ಷನಾಥನ ಗುರುಭಕ್ತಿಗೆ ಮೆಚ್ಚಿ ಅವನನ್ನು ತುಂಬಾ ಕೊಂಡಾಡಿ ಅಪ್ಪಿಕೊಂಡು ಗೋರಕ್ಷ ಬೇಟ ನಿನ್ನಂತಹ ಸತ್ ಶಿಷ್ಯನು ಈ ಮೂರು ಲೋಕಗಳಲ್ಲಿಯೂ ಇಲ್ಲ ನಿನ್ನ ಅಸಾಧಾರಣವಾದ ಶಿಷ್ಯತ್ವವು ಮೂರು ಲೋಕಗಳಲ್ಲಿಯೂ ಕೀರ್ತಿಯನ್ನು ಬೆಳಗಲಿ ನಿನಗೆ ಬೇಕಾದ ವರವನ್ನು ಕೇಳು ಅನುಗ್ರಹಿಸುವೆ ಎನ್ನಲು ಗೋರಕ್ಷನು ಆನಂದ ಭಾಷಗಳನ್ನು ಸುರಿಸುತ್ತ ಪ್ರಭು ನಿಮ್ಮ ಕೃಪಾ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣ ಇರಲೆಂಬ ಅಪೇಕ್ಷೆ ನನ್ನದಾಗಿದೆ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆಗ ಮತ್ಸೇಂದ್ರನಾಥನು ತನ್ನ ಶಿಷ್ಯನಿಗೆ ಸಂಪೂರ್ಣವಾಗಿ ಅನುಗ್ರಹಿಸಿ ತನ್ನಂತೆಯೇ ತನ್ನ ಶಿಷ್ಯನು ಲೋಕಪ್ರಸಿದ್ಧಿ ಪಡೆಯಲಿ ಎಂದು ಹರಸಲು ಗೋರಕ್ಷನಾಥನ ಎರಡು ಕಣ್ಣುಗಳು ಬಂದವು ಮತ್ತು ಗೋರಕ್ಷನಾಥನಿಗೆ ತ್ರಿಕಾಲ ದಿವ್ಯ ಜ್ಞಾನ ಉಂಟಾಗಿತ್ತು ಈ ಪ್ರಕಾರ ಮತ್ಸ್ಯೇಂದ್ರನಾಥರು ಅವರ ಶಿಷ್ಯ ಗೋರಕ್ಷನಾಥರು ದಿವ್ಯ ಜ್ಞಾನಿಗಳಾಗಿ ಲೋಕಗಳನ್ನೆಲ್ಲ ಸಂಚರಿಸಿ ತಮ್ಮ ಸಿದ್ಧಿ ವೈರಾಗ್ಯ ಭಕ್ತಿ ಎಲ್ಲವನ್ನೂ ಪ್ರಚಾರ ಮಾಡಿ ಲೋಕಪ್ರಸಿದ್ಧರಾಗಿ ಪರಮಾತ್ಮನ ದಿವ್ಯ ಸನ್ನಿಧಿಯಲ್ಲಿ ಲೀನರಾದರು ನಮಸ್ತೆ ಶಾರದಾ ದೇವಿ కాశ్మీరపురవాసిని హం ప్రార్థయే నిత్యం విద్యాదానం చేహి నమస్కారం